ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಇಲ್ಲಿ ನಾಲ್ಕು ವನ್ಯಜೀವಿ ಧಾಮಗಳನ್ನು ಕೊಟ್ಟಿದ್ದಾರೆ. ಕಾವೇರಿ ವನ್ಯಜೀವಿ ಧಾಮ, ದಾಂಡೇಲಿ ವನ್ಯಜೀವಿ ಧಾಮ, ಭದ್ರಾ ವನ್ಯಜೀವಿ ಧಾಮ, ಮಧುಮಲೈ ವನ್ಯಜೀವಿ ಧಾಮ. ಇವುಗಳಲ್ಲಿ ಕರ್ನಾಟಕದಲ್ಲಿ ಇಲ್ಲದೇ ಇರುವಂತಹ ವನ್ಯಜೀವಿ ಧಾಮ ಮಧುಮಲೈ ವನ್ಯಜೀವಿ ಧಾಮವಾಗಿದೆ. ದಾಲ್ ಸರೋವರ ಎಲ್ಲಿದೆ? ಜೈಪುರ, ಶಿಮ್ಲಾ, ಶ್ರೀನಗರ್ ಹಾಗೆಯೇ ಪಂಜಾಬನ್ನು ಕೊಟ್ಟಿದ್ದಾರೆ. ಇದರಲ್ಲಿ ದಾಲ್ ಸರೋವರ ಇರುವಂಥದ್ದು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ. ದಾಲ್ ಸರೋವರವನ್ನು ಶ್ರೀನಗರದ ಲೇಕ್ ಆಫ್ ಫ್ಲವರ್ಸ್ ಅಂತಲೂ ಕೂಡ ಕರೆಯುತ್ತಾರೆ. ಇದು ಭಾರತದ ಏಕೈಕ ಹೆಪ್ಪುಗಟ್ಟುವ ಸರೋವರವಾಗಿದೆ. ಈ ಕೆಳಗಿನ ಯಾವ ಅಭಯಾರಣ್ಯವು ವಿರಳ ಗ್ಯಾಂಟಿಕ್ ಡಾಲ್ಫಿನ್ಗಳಿಗೆ ಹೆಸರುವಾಸಿಯಾಗಿದೆ? ಮರೈನ್ ರಾಷ್ಟ್ರೀಯ ಉದ್ಯಾನವನ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಗೋರ್ಮಾತಾ ರಾಷ್ಟ್ರೀಯ ಉದ್ಯಾನವನ, ಹಾಗೆಯೇ ಚಂಬಲ್ ರಾಷ್ಟ್ರೀಯ ಉದ್ಯಾನವನ. ಇವುಗಳಲ್ಲಿ ಸರಿಯಾದಂಥ ಉತ್ತರ ಅತ್ಯಂತ ವಿರಳ ಜೀವಸಂಕುಲವಾದಂತಹ ಗ್ಯಾಂಗ್ಟೆಕ್ ಡಾಲ್ಫಿನ್ಗಳಿಗೆ ವಿಶೇಷವಾಗಿ ಪ್ರಸಿದ್ಧವಾಗಿರುವಂಥದ್ದು ಚಂಬಲ್ ರಾಷ್ಟ್ರೀಯ ಅಭಯಾರಣ್ಯವಾಗಿದ್ದು ಇದು ಮಧ್ಯಪ್ರದೇಶದಲ್ಲಿ ಕಾಣುತ್ತೇವೆ. ಅಂಗಾರಕಟ್ಟ ಬಂದರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹೇಳಿಕೆಗಳನ್ನು ಗಮನಿಸೋಣ. ಇದು ಉಡುಪಿ ಜಿಲ್ಲೆಯಲ್ಲಿದೆ, ಇದನ್ನು ಮೀನುಗಾರಿಕೆ ದೋಣಿಗಳಿಗಾಗಿ ಬಳಸುತ್ತೇವೆ, ಇದು ಸೀತಾ ನದಿಯ ದಡದಲ್ಲಿದೆ. ನಾಲ್ಕನೇ ಆಯ್ಕೆ ಮೇಲಿನ ಎಲ್ಲವೂ ಅಂಗಾರಕಟ್ಟ ಬಂದರಿಗೆ ಸಂಬಂಧಪಟ್ಟಂತಹ ಹೇಳಿಕೆಗಳಲ್ಲಿ ಸರಿಯಾದದ್ದು ಮೇಲಿನ ಎಲ್ಲವೂ. ಸಹ್ಯಾದ್ರಿಯ ಇನ್ನೊಂದು ಹೆಸರೇನು? ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇವುಗಳ ಇನ್ನೊಂದು ಹೆಸರನ್ನು ಏನಂತ ಕರಿತೀವಿ? ಅರಾವಳಿ ಪರ್ವತ ಶ್ರೇಣಿ, ಪಶ್ಚಿಮಘಟ್ಟ ಪರ್ವತ ಶ್ರೇಣಿಗಳು, ಶಿವಾಲಿಕ್ ಶ್ರೇಣಿಗಳು, ಹಿಮಾದ್ರಿ ಶ್ರೇಣಿಗಳು. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮಘಟ್ಟ ಶ್ರೇಣಿಗಳು ಅಂತಲೂ ಕೂಡ ಕರೆಯುತ್ತೇವೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಬಾಂಗ್ಲಾದೇಶ, ಭೂತಾನ್, ತಜಿಕಿಸ್ತಾನ್ ಹಾಗೆಯೇ ನೇಪಾಳ. ಇವುಗಳಲ್ಲಿ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದಿರುವ ಅಥವಾ ನೆರೆಹೊರೆಯ ದೇಶಗಳಲ್ಲಿ ತಜಿಕಿಸ್ತಾನ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ದೇಶವಾಗಿದೆ. ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳು ಬರುತ್ತವೆ? ಅಧಿಕ ವರ್ಷ ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ. ಎಷ್ಟು ದಿನಗಳು ಆ ವರ್ಷ ನಾವು ಕಾಣುತ್ತೇವೆ? 364, 365, 366, 367. ಸರಿಯಾದಂಥ ಉತ್ತರ 366. ಒಂದು ವರ್ಷಕ್ಕೆ 365 ಪ್ಲಸ್ 6 ಗಂಟೆಗಳು, ಹಾಗೆಯೇ ನಾಲ್ಕು ವರ್ಷಕ್ಕೆ ಲೆಕ್ಕ ಮಾಡಿದಾಗ ಈ 6 ಗಂಟೆ ಅನ್ನೋದು ಪೂರ್ಣವಾಗಿ 6 4 24 ಅಲ್ಲಿ ಒಂದು ಪೂರ್ಣ ದಿನ ಆಯಿತು. ಅಧಿಕ ವರ್ಷ ಬಂದಂತಹ ವರ್ಷದಲ್ಲಿ 365 ದಿನಗಳ ಬದಲಾಗಿ 366 ದಿನಗಳನ್ನು ಕಾಣುತ್ತೇವೆ. ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿರುವ ಚನ್ನಪಟ್ಟಣವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ರೇಷ್ಮೆ, ಶ್ರೀಗಂಧ, ಆಟಿಕೆಗಳು, ಅಗರಬತ್ತಿ. ಇದಕ್ಕೆ ಸರಿಯಾದ ಉತ್ತರ ರಾಮನಗರದ ಚನ್ನಪಟ್ಟಣ ಏನಿದೆ, ಮಕ್ಕಳ ಆಟಿಕೆ ಸಾಮಾನುಗಳಿಗೆ ಅತ್ಯಂತ ವಿಶೇಷವಾದಂತಹ ಸ್ಥಳವಾಗಿದೆ. ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರ ಮೌಂಟ್ ಎವರೆಸ್ಟ್, ಇದನ್ನು ಏರಿದಂತಹ ಮೊದಲ ಮಹಿಳೆ ಯಾರು ಅಂತ ಕೇಳಿದರೆ ಸುನಿತಾ ವಿಲಿಯಮ್ಸ್, ಬಚೇಂದ್ರಿ ಪಾಲ್, ರಾಣಿಕುಮಾರ್, ಪಿ ಟಿ ಉಷಾ. ಇವರಲ್ಲಿ ಸರಿಯಾದಂಥ ಉತ್ತರ ಬಚೇಂದ್ರಿ ಪಾಲ್ ಮೌಂಟ್ ಎವರೆಸ್ಟನ್ನು ಏರಿದಂತಹ ಮೊದಲ ಭಾರತೀಯ ಮಹಿಳೆಯಾಗಿದ್ದಾರೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ತುಮಕೂರು, ಧಾರವಾಡ, ವಿಜಯಪುರ, ಚಾಮರಾಜ ನಗರ. ಇದಕ್ಕೆ ಸರಿಯಾದ ಉತ್ತರ ಚಾಮರಾಜ ನಗರ ಜಿಲ್ಲೆಯಾಗಿದೆ. ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳಿದ್ದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರದಲ್ಲಿ ಕಂಡುಬಂದು ಇದು ಭಾರತದಲ್ಲಿ ಅತಿ ಹೆಚ್ಚು ಸುರಕ್ಷಿತ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಕೈಗಾರಿಕಾ ಕ್ರಾಂತಿಯು ಈ ಕೆಳಗಿನ ಯಾವುದಕ್ಕೆ ಕಾರಣವಾಗಿದೆ? ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರಿತೀವಿ. ಇದು ಯಾವುದಕ್ಕೆ ಕಾರಣವಾಗಿದೆ? ಅಧಿಕ ಮಾಲಿನ್ಯ, ವನ್ಯಜೀವಿಗಳ ಸಂರಕ್ಷಣೆ, ಪರಿಸರ ಸಮತೋಲನ, ಕಾಡುಗಳ ರಕ್ಷಣೆ. ಕೈಗಾರಿಕಾ ಕ್ರಾಂತಿಯಿಂದಾಗಿ ಅತಿದೊಡ್ಡ ಪರಿಣಾಮವನ್ನು ಬೀರಿದ್ದು ಪರಿಸರದಲ್ಲಿ ಅಧಿಕ ಮಾಲಿನ್ಯತೆಯನ್ನು ಉಂಟು ಮಾಡಲಿಕ್ಕೆ ಕೈಗಾರಿಕಾ ಕ್ರಾಂತಿ ಪ್ರಮುಖ ಕಾರಣವಾಯಿತು. ಕೈಗಾ ಪ್ಲಾಂಟ್ ವಿದ್ಯುತ್ ಸರಬರಾಜು ಮಾಡುವುದು ಇದು ಒಂದು, ಹಂಗಾದ್ರೆ ಕೈಗಾ ಪ್ಲಾಂಟ್ ಅನ್ನುವಂಥದ್ದು ಏನು?
ಕಲ್ಲಿದ್ದಲು ಯೋಜನೆ, ಹೈಡ್ರೋ ಯೋಜನೆ, ಪರಮಾಣು ವಿದ್ಯುತ್ ರಿಯಾಕ್ಟರ್ ಯಾವುದೂ ಅಲ್ಲ. ಕೈಗಾ ಪ್ಲಾಂಟ್ ಎನ್ನುವಂಥದ್ದು ಪರಮಾಣು ವಿದ್ಯುತ್ ರಿಯಾಕ್ಟರ್ ಆಗಿದ್ದು ಕರ್ನಾಟಕದ ಪ್ರಮುಖ ಅಣುವಿದ್ಯುತ್ ಸ್ಥಾವರವಾಗಿದೆ. ಈ ಕೆಳಗಿನ ಯಾವುದು ಪ್ರಾಥಮಿಕ ವಲಯವಾಗಿದೆ? ಕೃಷಿ ವಲಯ, ಹಾಲು ಉತ್ಪಾದಕತೆ, ಆರ್ಥಿಕತೆ, ಕೈಗಾರಿಕೆಗಳು, ಯಾವುದನ್ನು ನಾವು ಪ್ರಾಥಮಿಕ ವಲಯ ಅಂತ ಕರಿತೀವಿ? ಇದಕ್ಕೆ ಸರಿ ಉತ್ತರ ಕೃಷಿ ವಲಯವನ್ನು, ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ನಾವು ಅರ್ಥಶಾಸ್ತ್ರದಲ್ಲಿ ಪ್ರಾಥಮಿಕ ವಲಯದ ಅಡಿಯಲ್ಲಿ ಗುರುತಿಸಲಾಗುತ್ತೆ. ಗೋಲ್ಡನ್ ಫೈಬರ್ ಎಂದು ಈ ಕೆಳಗಿನ ಯಾವ ಬೆಳೆಯನ್ನು ಕರೆಯುವರು? ರೇಷ್ಮೆ, ನೈಲಾನ್, ಹತ್ತಿ, ಹಾಗೆಯೇ ಸೆಣಬು. ಇದರಲ್ಲಿ ಸರಿಯಾದಂಥ ಉತ್ತರ ಸೆಣಬನ್ನು ಗೋಲ್ಡನ್ ಫೈಬರ್ ಅಂತ ಕರೆಯುತ್ತಾರೆ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಯೆಲ್ಲೋ ರೆವಲ್ಯೂಷನ್ ಅಂತ ಕರಿತೀವಿ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಮೀನುಗಾರಿಕೆ, ಡೈರಿ ಅಭಿವೃದ್ಧಿ, ತೈಲ ಬೀಜಗಳ ಉತ್ಪಾದನೆ, ಹಾಗೆಯೇ ಆಹಾರ ಉತ್ಪಾದನೆ. ಇದಕ್ಕೆ ಸರಿ ಉತ್ತರ ತೈಲ ಬೀಜಗಳು ಅಥವಾ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಕೈಗೊಂಡಂತಹ ಕ್ರಮವನ್ನು ಹಳದಿ ಕ್ರಾಂತಿ ಅಂತ ಕರೆಯುತ್ತೇವೆ. ಕಾಫಿಯಲ್ಲಿರುವ ಮುಖ್ಯ ಸಕ್ರಿಯ ಘಟಕವೆಂದರೆ ಯಾವುದು? ಮಾರ್ಫೈನ್, ಕೆಫಿನ್, ನಿಕೋಟಿನ್, ಆಸ್ಪಿರಿನ್. ಇದಕ್ಕೆ ಸರಿ ಉತ್ತರ ಕಾಫಿಯಲ್ಲಿರುವಂತಹ ಪ್ರಮುಖ ಸಕ್ರಿಯ ಘಟಕ ಅಂತ ಹೇಳಿದರೆ ಅದು ಕೆಫಿನ್ ಆಗಿದೆ. ಕೆಫಿನ್ನನ್ನು ಕಾಫಿಯಲ್ಲಿರುವಂಥ ಮುಖ್ಯ ಸಕ್ರಿಯ ಘಟಕಗಳು ಅಂತ ಕರಿತೀವಿ. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿವೆ? 7 ರಾಜ್ಯಗಳು, 8, 9, ಹಾಗೆಯೇ 6. ಭಾರತದಲ್ಲಿ ಒಟ್ಟು ಕರಾವಳಿ ರಾಜ್ಯಗಳನ್ನು, ಕರಾವಳಿ ತೀರವನ್ನು ಹೊಂದಿರುವಂತಹ ರಾಜ್ಯಗಳ ಸಂಖ್ಯೆ 9 ಆಗಿದೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಒಡಿಸ್ಸಾ, ಕೊನೆಯದಾಗಿ ಪಶ್ಚಿಮ ಬಂಗಾಳ. ಒಟ್ಟು 9 ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದ್ದಾವೆ. ಈ ಕೆಳಗಿನವುಗಳಲ್ಲಿ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನು ಪ್ರಾದೇಶಿಕ ನೀರು ಅಂತ ಕರೆಯುವರು? 20 ನಾಟಿಕಲ್ ಮೈಲ್, 30 ನಾಟಿಕಲ್ ಮೈಲು, 12 ನಾಟಿಕಲ್ ಮೈಲು, 15 ನಾಟಿಕಲ್ ಮೈಲು. ಇದಕ್ಕೆ ಸರಿ ಉತ್ತರ 12 ನಾಟಿಕಲ್ ಮೈಲುಗಳು. ಸಾಗರದ ವಿಶಾಲತೆಯನ್ನು ನಾಟಿಕಲ್ ಮೈಲುಗಳ ಮೂಲಕ ಅಳೆಯಲಾಗುತ್ತದೆ. 1 ನಾಟಿಕಲ್ ಮೈಲು ಎಂದರೆ 1852 ಮೀಟರ್ಗಳು. ಈ ಕೆಳಗಿನ ಯಾವ ಭೌಗೋಳಿಕ ಪದವು 3 ಕಡೆ ನೀರಿನಿಂದ ಆವೃತವಾದ ಭೂಮಿಗೆ ಸಂಬಂಧಿಸಿದೆ? ಪರ್ಯಾಯ ದ್ವೀಪ, ಕೊಲ್ಲಿ, ಜಲಸಂಧಿ, ದ್ವೀಪ. ಇದಕ್ಕೆ ಸರಿಯಾದ ಉತ್ತರ ಪರ್ಯಾಯ ದ್ವೀಪ. 3 ಕಡೆ ನೀರಿನಿಂದ ಆವೃತವಾಗಿದ್ದು 1 ಕಡೆ ಭೂಪ್ರದೇಶವನ್ನು ಹೊಂದಿದ್ದರೆ ಅಂತಹ ಭೂಭಾಗವನ್ನು ಪರ್ಯಾಯ ದ್ವೀಪ ಅಂತ ಕರೀತಾರೆ. ಪರ್ಯಾಯ ದ್ವೀಪಕ್ಕೆ ಉತ್ತಮ ಉದಾಹರಣೆ ಭಾರತ ದೇಶ. 3 ಕಡೆ ಸಮುದ್ರ ಭಾಗವನ್ನು ಕಾಣುತ್ತೇವೆ, 1 ಕಡೆ ಭೂಭಾಗವನ್ನು ಕಾಣುತ್ತೇವೆ. ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಯಾವುದಾಗಿದೆ? ಭಾರತೀಯ ಆನೆ, ಕರಡಿ, ಜಿಂಕೆ, ಅಳಿಲು. ಕರ್ನಾಟಕ ರಾಜ್ಯದ ರಾಜ್ಯ ಪ್ರಾಣಿ ಭಾರತೀಯ ಆನೆ, ಇಂಡಿಯನ್ ಎಲಿಫ್ಯಾಂಟ್ ಅಂತ ಕರಿತೀವಿ. ಇದರ ವೈಜ್ಞಾನಿಕ ಹೆಸರು ಎಲಿಫಾಸ್ ಮ್ಯಾಕ್ಸಿಮಸ್ ಇಂಡಿಕಸ್. 1992 ಆನೆಗಳ ಸಂರಕ್ಷಣೆಗಾಗಿ ಟೈಗರ್ ಪ್ರಾಜೆಕ್ಟನ್ನು ಜಾರಿಗೆ ತರಲಾಗಿದೆ. 2010 ಆನೆಯನ್ನು ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿಯಾಗಿ ಕೂಡ ಘೋಷಣೆಯನ್ನು ಮಾಡಲಾಗಿದೆ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು? ನಂದಿಬೆಟ್ಟ, ಚಾಮುಂಡಿ ಬೆಟ್ಟ, ಪಶ್ಚಿಮಘಟ್ಟಗಳು, ಮುಳ್ಳಯ್ಯನ ಗಿರಿ. ಕರ್ನಾಟಕದ ಅತಿ ಎತ್ತರವಾದಂತಹ ಶಿಖರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಮುಳ್ಳಯ್ಯನಗಿರಿ ಶಿಖರ ಏನಿದೆ, ಇದು ಕರ್ನಾಟಕದ ಅತಿ ಎತ್ತರವಾದಂತಹ ಶಿಖರವಾಗಿದೆ. ಯಾವ ಪ್ರಾಣಿ ವಿಶ್ವ ವನ್ಯಜೀವಿ ನಿಧಿಯ ಸಂಕೇತವಾಗಿದೆ? ಡಾಲ್ಫಿನ್, ಕಾಂಗರು, ಹುಲಿ, ದೈತ್ಯ, ಪಾಂಡ್ಯ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಎನ್ನುವಂಥದ್ದು WWF, ವಿಶ್ವ ವನ್ಯಜೀವಿ ನಿಧಿ. ಇದರ ಒಂದು ಸಂಕೇತವಾಗಿ ಬಳಸಿರುವಂತಹ ಪ್ರಾಣಿ ದೈತ್ಯ ಪಾಂಡವಾಗಿದೆ. ಯಾವ ಸಮುದ್ರವು ಅತಿ ಹೆಚ್ಚು ಲವಣಾಂಶಕ್ಕೆ ಹೆಸರುವಾಗಿದೆ? ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವಂತಹ ಸಮುದ್ರ ಯಾವುದು? ಕೆಂಪು ಸಮುದ್ರ, ಮೃತ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ. ಇವುಗಳಲ್ಲಿ ಮೃತ ಸಮುದ್ರ ಅಥವಾ ಡೆಡ್ ಸಿ ಅಂತ ಏನು ಕರಿತೀವಿ, ಇದು ಅತಿ ಹೆಚ್ಚು ಲವಣತೆಯನ್ನು ಹೊಂದಿರುವಂತಹ ಸಮುದ್ರವಾಗಿದೆ. 30% ನೀರಿನಲ್ಲಿ ಲವಣತೆಯ ಪ್ರಮಾಣವನ್ನು ಕಾಣುತ್ತೇವೆ.
ಪ್ರದೇಶವಾರು ಭಾರತದ ಅತಿದೊಡ್ಡ ರಾಜ್ಯ ಯಾವುದು? ಪ್ರದೇಶವಾರು ಅಂತ ಹೇಳಿದ್ರೆ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ. ರಾಜಸ್ಥಾನ, ಗುಜರಾತ್, ಮಧ್ಯಪ್ರದೇಶ, ಆಂಧ್ರಪ್ರದೇಶ ಇವುಗಳಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ರಾಜಸ್ಥಾನ ರಾಜ್ಯವಾಗಿದೆ. ಅಕ್ಷಾಂಶದ ಪ್ರತಿಯೊಂದು ಡಿಗ್ರಿ ಇದಕ್ಕೆ ಸಮನಾಗಿರುತ್ತದೆ. 101 ಕಿಲೋಮೀಟರ್, 120 ಕಿಲೋಮೀಟರ್, 111 ಕಿಲೋಮೀಟರ್, 150 ಕಿಲೋಮೀಟರ್. ಈ ಪ್ರಶ್ನೆಯನ್ನು ಹೀಗೂ ಅರ್ಥ ಮಾಡ್ಕೊಳ್ಬಹುದು, ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರುವಂತಹ ದೂರ ಅದು 111 ಕಿಲೋಮೀಟರ್ಗಳು.